ತುಮಕೂರಿನ ನೆಟ್ಟೂರಿನಲ್ಲಿ ವಾಸ್ತವ್ಯ ಹೂಡಿ ಬೆಳಗ್ಗೆ ನರಸಿಂಹಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಅವರು 2023 ರ ಚುನಾವಣೆಯಲ್ಲಿ ಜೆಡಿಎಸ್ 123 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿ ಅಧಿಕಾರಕ್ಕೆ ಬಂದರೆ ದಲಿತರನ್ನ ಮುಖ್ಯಮಂತ್ರಿ ಮಾಡಲು ನಾವು ತಯಾರಿದ್ದೇವೆ ಎಂದರು नम कार्यक्रम के उड़पील मध्यरात्रि बंदू आवल सूचने को नोड़ ना ऐसे मई मरते अदरकल नान नन नल्वत सीटे श्रम हाँ मन कुछ सीटी बारे नन सर नुबली मेले सोष्ठी यार नान ಮುಂದೆ ಇಡಲ ಅದನ್ನ ಅವರಿಗೆ ಅವರ ಪಕ್ಷದೊಳಗೆ ಅವರ ಪಕ್ಕ ಪಕ್ಕ ಕೂರ್ತಕ್ಕಂತ ವಿಷಯದಲ್ಲಿ ಅವರೇನು ಅಸ್ಪೃಶ್ಯರ ಪಕ್ಕ ಕೂರಬಾರ್ದು ಅಂತ ಹೇಳಿ ಸಿದ್ದರಾಮಯ್ಯ ಮಾತಾಡಿದ ಅವತ್ತು ಇವರು ಯಾರಿಗೂ ಅಸ್ಪೃಶ್ಯತೆ ಬಗ್ಗೆ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ರು ಅಂತ ಹೇಳಿ ಕ್ಷಮೆ ಕೇಳಿದ್ರ ಈಗ ಕೇಳಬೇಕು ಅಂದ್ರೆ ಇವರಿಂದ ನಾನು ಕಲಿಯಬೇಕು ಪಾಠನ ಇದು ರಾಜಕೀಯವಾಗಿ ನಾನು ಬಳಸಿದಂತ ಪದ ಅಸ್ಪೃಶ್ಯರ ಬಗ್ಗೆ ಅಲ್ಲ ಯಾವ ಬಿಜೆಪಿ ಸರ್ಕಾರ ದೇಶದಲ್ಲಿ ಬಂದ ಮೇಲೆ ಈ ರಾಜ್ಯದಲ್ಲಿ ಬಂದ ಮೇಲೆ मुसलमान समाज बे नडक रीति पाकिस्तान वरगाको इन हेल्ता आंतु मुख्यमंत्री दलित कुटुंबद हेण्णु चिकित्से अंत दस कल कर्क मूर् दिन मुख्यमंत्री ना वासमक मन आ दलित कुटुंबद हेण्णु चिकित्से को दिन नन मेले इकन यहा मुख्यमंत्री नोड़ी अदे नानीन मुद्दे दिन नक्षद यह नाड़ प्रति समाज के ये गौरव को देवेगौड़ नमें ये मार्गदर्शन को नमें बेरे कली देवेगौड़ को मार्गदर्शन नमें तोर्स देवेगौड़ मीसला दिन दलित समाज के हासन जिले में जिला पंचायत अध्यक्ष घटने इतिहास मीसला दिन हेल्ता देवेगौड़ कुटुब कुटुब अंत रेवण्ड मैनारीटी का समाज नन मैनारीटी ओ बी सी एस टी एस सी इला मेजर कम्युनिटी याद बड़तन हो राज्य बड़तन वर्ष श्रीमंत के विरुद्ध ना ज्योतिषन आधार समीक्षे नम पक्ष नड़ीता है अदर प्रकार ना बारी जनते विश्वास गलत ये रीतिया अनुमान नन बारी जनते तीर्मानी एरू राजकीय पक्ष राज्य सुखान दूर हिड़क निर्धार ही जनते केस प्रति ನಾವು ಸಹ ಹಲವಾರು ಕ್ಷೇತ್ರಗಳಲ್ಲಿ ಪ್ರತಿ ತಿಂಗಳು ನಮಗೂ ಒಂದು ವರದಿ ಬರುತ್ತೆ ಏ ರಾಷ್ಟ್ರೀಯ ಪಕ್ಷಗಳಿಗೆ ಇದೇನು ಗುತ್ತಿಗೆ ಕೊಟ್ಟಿಲ್ಲ ನಾವು ಸಹ ಪ್ರತಿ ತಿಂಗಳು ನಮ್ಮ ಅಭ್ಯರ್ಥಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಏನಾಗಿದ್ರೆ
ಸುಮಾರು 130 ಕ್ಷೇತ್ರದ ಸಂಭವನೀಯ ಅಭ್ಯರ್ಥಿಗಳ ಪಟ್ಟಿ ಇದೆ. ಅವರಿಗೆ ಕಾರ್ಯಾಗಾರನೂ ಮಾಡಿದ್ದೀನಿ, ಅವರಿಗೆ ಅಸೈನ್ಮೆಂಟ್ ಕೊಟ್ಟಿದ್ದೀನಿ ಕೆಲಸ ಮಾಡಲಿಕ್ಕೆ. ಆ ಚುನಾವಣೆ ಗೆಲ್ತಕ್ಕಂಥದ್ದಕ್ಕೆ ಯಾವ ರೀತಿಯಲ್ಲಿ ಹೋಗಬೇಕು ಜನಗಳ ಹತ್ರ, ಆ ಕೆಲಸ ಮಾಡಿ ಪ್ರಾರಂಭ ಮಾಡಿರ್ತಕ್ಕಂಥವ್ರಿಗೆ ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಕಾರ್ಯಕರ್ತರು ವಿಶ್ವಾಸ ತಗೋಬೇಕು. ತುಮಕೂರಿನಲ್ಲಿ ಹೌದು ಸಣ್ಣ ಪುಟ್ಟ ಸಂಬಂಧ ನಿನ್ನೆ ಓಪನ್ ಆಗಿ ಹೇಳಿದೆ, ಕಳೆದ 2 ಚುನಾವಣೆ ನಾವು ಸೋಲಬೇಕಾಗಿದೆ. ತುಮಕೂರಿನ ನಗರದ ಮತದಾರರು ಸೋಲಿಸಲಿಲ್ಲ ನಮ್ಮನ್ನು. ನಮ್ಮಲ್ಲಿ ಇರ್ತಕ್ಕಂಥ ಕೆಲವು ಕಮ್ಯುನಿಕೇಷನ್ ಗ್ಯಾಪ್ ಇದೆಯಲ್ಲ, ಕೆಲವು ವಿಶ್ವಾಸದ ಕೊರತೆ, ಅದರಿಂದ ನಮಗೆ ಡ್ಯಾಮೇಜ್ ಆಗಿತ್ತು. ಅದನ್ನು ಸರಿಪಡಿಸಿದ್ರೆ ಕುಮಾರಣ್ಣನ ಬಗ್ಗೆ ನಿಮ್ಗೆ ಏನಾದರೂ ಅನುಕಂಪ ಇದ್ದರೆ, ಇವತ್ತು ಸಣ್ಣ ಪುಟ್ಟ ನಿಮ್ಮಲ್ಲಿ ವಿನಾಯಕಗಳಿದ್ದರೆ ಅದನ್ನು ಮರೆತು ಈ ಕ್ಷೇತ್ರದಲ್ಲಿ ಗೆಲ್ಲಿಸಬೇಕು ಅಂತಕ್ಕಂಥ ನಾನು ಓಪನ್ ಆಗಿ ಹೇಳಿದ್ದೀನಿ. ಸರ್, ಬೇರೆ ಪಕ್ಷ ನೀವು ಹಿರಿಯೂರಲ್ಲಿ ಒಂದು ಮಾತು ಹೇಳಿದ್ರೆ ಜೆಟಲ್ ಅವ್ರ ಜೊತೆ ಏನಾಗುತ್ತೋ ಅಂತ ಕೂಡ ಹೇಳಿದ್ದೀನಿ. ನಾನು ಯಾಕೆ ಹೇಳಿದೆ, ಪಾಪ ಸೀನಿಯರ್ ಲೀಡರಲ್ಲಿ ಜಯಚಂದ್ರ ಅವರು ಪುರುಷ ಕಾಂಗ್ರೆಸ್ನ ಒರಿಜಿನಲ್ ಕಾಂಗ್ರೆಸ್ನವರೇ, ಸೀನಿಯರ್ ಲೀಡರ್ ಇದ್ದಾರೆ. ಪಾಪ ಅವ್ರ ಪರಿಸ್ಥಿತಿಗಳೇ ಏನಾಗಿದೆ ಅಂತ ಹೇಳಿ ಅವ್ರು ನನಗಿಂತಿದ್ದಾಗ ಅವ್ರಿಗೆ ಗೊತ್ತು ಅಂತ ಹೇಳಿ. ಒಂದು ಕಡೆ ಕಾಂಗ್ರೆಸ್ ನಾಯಕರು ಅವ್ರಿಗೆ ಅದು ಬಿಟ್ಟರೆ ನಮ್ಮ ಬಗ್ಗೆ ಹೇಳಿಕ್ ಬೇರೆ ಏನಿದೆ. ಕಳೆದ ಬಾರಿ ಇದನ್ನು ಹೇಳಿ ಹೇಳಿ 70 ಬಂದರು, 70 ಸ್ಥಾನಕ್ಕೆ ಬಿಜೆಪಿನ 60-65 ಇಲ್ಲ, ಅವ್ರನ್ನ 105 ತಗೊಂಡು ಹೋಗಿದ್ದು ಇದೇ ಕಾಂಗ್ರೆಸ್ ಮಾರ್ನಾಯ್ ಮಾರುವಾರು ಭಾಷೆಗಳನ್ನು ಕೊಡ್ತು. ಏನೋ ಯಾರೋ ಮಾಡಿದ್ರೆ ಸಾಧನೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಜಾತಿ 70 ಬಂದರು, ಅಷ್ಟೆಲ್ಲ ಬಾಕಿಗಳು ಕೊಟ್ಟ ಮೇಲೆ ಸರ್ ಈಗ ಬಿಜೆಪಿ 105 ಹೋದ್ರೆ ಅವತ್ತು ಈಗಿನ ಸರ್ಕಾರ ಬರೀ ಕಾರಣ ಯಾರು? ನನ್ನಷ್ಟು ಶಾಸಕರಿಗೆ ಹತ್ತಿರುವ ಸುತ್ತಾದಂಥ ಮುಖ್ಯಮಂತ್ರಿ ಯಾರಿದ್ದಾರೆ? ಸರ್, ಈಗ ಸಿದ್ದರಾಮಯ್ಯ ಅವರು ಕ್ಷೇತ್ರದ ಉಳ್ಕೊಳ್ಳೋದ್ರಲ್ಲಿ ಬಹಳ ಕಷ್ಟಪಡ್ತಾ ಇದ್ದಾರೆ. ಮಾತನಾಡಲ್ಲ ಅದರ ಬಗ್ಗೆ ನಾನು ಮಾತಾಡಲ್ಲ. ಕಾರಣ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ಅವ್ರದೇ ಆದಂತಹ ಮೋರ್ಚಾ ಸಿದ್ಧಗೊಂಡಿದ್ದಾರೆ.